ಈ ಗಿಡವನ್ನ ಬಯಲು ಸೀಮೆಯ ಜನ ಎಲ್ಲೆಂದ್ರಲ್ಲಿ ನೋಡಿರ್ತೀರಿ. ಕೆಲವರು ಮನೆ ಮುಂದೆ ಈ ಗಿಡಗಳನ್ನ ಬೆಳೆಸಿರ್ತಾರೆ. ಸುಲಭವಾಗಿ ಸಿಗೋ ಈ ಹೂವು ಪೂಜೆಗಾಗಿ ಹೆಚ್ಚು ಬಳಕೆಯಾಗುತ್ತೆ. ಶಿವನಿಗೆ ಈ ಹೂವು ಅತ್ಯಂತ ಪ್ರೀತಿಪಾತ್ರ ಅಂತಲೂ ಹೇಳ್ತಾರೆ. ಇದು ನಮ್ಮ ಗ್ರಾಮೀಣ ಪ್ರಾಂತ್ಯಗಳಲ್ಲಿ ಅತಿ ಹೆಚ್ಚಾಗಿ ಮತ್ತು ಸುಲಭವಾಗಿ ಸಿಗುತ್ತೆ, ಹಾಗಾಗಿ ಇದರ ಬಳಕೆ ಪೂಜೆಗೆ ಹೆಚ್ಚು. ಆದರೆ ಇದು ಪೂಜೆಗಾಗಿ ಬಳಸಬೇಕಾದ ಹೂವಿನ ಗಿಡ ಅಲ್ಲ. ಬದಲಿಗೆ ನಮ್ಮಲ್ಲಿ ಇವತ್ತಿನ ಎರಡು ಅತಿ ದೊಡ್ಡ ರೋಗಗಳಿಗೆ ಇದು ಅತ್ಯದ್ಭುತವಾದ ಔಷಧ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಅಷ್ಟೇ ಅಲ್ಲ, ಇದನ್ನು ಔಷಧೀಯ ಸಸ್ಯವಾಗಿ ಬೆಳೆಸುವ ಮತ್ತು ಆಯುರ್ವೇದ ಔಷಧ ಕಂಪನಿಗಳಿಗೆ ಮಾರಾಟ ಮಾಡುವ ಪರಿಪಾಠ ಕೂಡ ಇದೆ ಅನ್ನೋದು ಗೊತ್ತಾದರೆ ನಮ್ಮ ಬಯಲುಸೀಮೆಯ ಜನರ ಅದೃಷ್ಟದ ಬಾಗಿಲೇ ತೆಕ್ಕೊಂಡ್ಬಿಡುತ್ತೆ. ಇಷ್ಟಕ್ಕೂ ಈ ಗಿಡವನ್ನು ಯಾವ ಯಾವ ಕಾಯಿಲೆಗೆ ದಿವ್ಯೌಷಧವಾಗಿ ಬಳಕೆ ಮಾಡಬಹುದು, ಇದರ ಬಳಕೆ ಹೇಗೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ M2 ಹೆಲ್ತ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಿರೋ ಈ ಹೂವಿನ ಗಿಡ ಯಾವುದು ಅಂತ ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಈಗಾಗಲೇ ಗೊತ್ತಾಗಿರಬಹುದು. ಇದನ್ನು ಕಾಶಿ ಕಣಗೆಲೆ ಅಂತಾರೆ. ಗಾಢ ಹಸಿರು ಬಣ್ಣದ ಎಲೆಗಳನ್ನು ಹೊಂದಿರೋ ಈ ಗಿಡ ಕಡಿಮೆ ನೀರು ಸಿಗುವ ಪ್ರಾಂತ್ಯದಲ್ಲೂ ಸುಲಭವಾಗಿ ಬೆಳ್ಕೊಂಡ್ಬಿಡುತ್ತೆ. ಇಂಥ ಕಾಶಿ ಕಣಗೆಲೆ ಗಿಡ ಅನಾದಿ ಕಾಲದಿಂದಲೂ ಆಯುರ್ವೇದ ಶಾಸ್ತ್ರದಲ್ಲಿ ಬಳಕೆಯಲ್ಲಿರೋ ಗಿಡ. ಇದಕ್ಕೆ ಡಯಾಬಿಟಿಸ್ ಹಾಗೂ ಬ್ಲಡ್ ಪ್ರೆಷರ್ ಅಂದರೆ ರಕ್ತದೊತ್ತಡವನ್ನು ನಿಯಂತ್ರಿಸೋ ಶಕ್ತಿ ಇದೆ. ಈ ಗಿಡದ ಎಲೆಗಳಲ್ಲಿ ಅಗ್ನಿಮಾಂದ್ಯವನ್ನು ಸರಿಪಡಿಸೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಆಹಾರವನ್ನು ಪಚನ ಮಾಡುವ ಶಕ್ತಿಯನ್ನು ಇದು ಹೊಂದಿದೆಯಂತೆ. ಇನ್ನು ಇದರ ಹೂವುಗಳು ರಕ್ತದ ಒತ್ತಡವನ್ನು ಕಡಿಮೆ ಮಾಡಿ ಸರಾಗ ರಕ್ತ ಚಲನೆಗೆ ಅವಕಾಶ ಮಾಡಿಕೊಡುತ್ತವೆ ಅಂತ ಹೇಳ್ತಾರೆ. ರಕ್ತ ಮಂದಗೊಳ್ಳುವುದನ್ನು ಈ ಹೂವುಗಳು ನಿಯಂತ್ರಿಸುತ್ತವೆ. ಪುರಾತನ ಆಯುರ್ವೇದ ಹಾಗೂ ಚೈನಾ ದೇಶದ ಚಿಕಿತ್ಸಾ ಪದ್ಧತಿಗಳಲ್ಲಿ ಈ ಕಾಶಿ ಕಣಗಲೆ ಗಿಡದ ಎಲೆ ಮತ್ತು ಹೂವುಗಳನ್ನು ಬಳಕೆ ಮಾಡ್ತಿದ್ರು. Type 2 ಡಯಾಬಿಟೀಸ್, ಮಲೇರಿಯಾ, ಗಂಟಲು ಬೆನೆಗಳು ಹಾಗೂ ಲುಕೇಮಿಯಾದಂತಹ ಕಾಯಿಲೆಗಳನ್ನು ಈ ಗಿಡದಿಂದ ವಾಸಿ ಮಾಡಲಾಗ್ತಿತ್ತು. ಹಾಗಾದರೆ ಈ ಗಿಡವನ್ನು ಔಷಧವಾಗಿ ಬಳಕೆ ಮಾಡೋದು ಹೇಗೆ? ಈ ಪ್ರಶ್ನೆ ನಿಮ್ಮನ್ನೆಲ್ಲ ಕಾಡ್ತಿರಬಹುದು. ಅದು ತೀರಾ ಕಷ್ಟವೇನಲ್ಲ. ಸಿಂಪಲ್ಲಾಗಿ ಇದರ 3-4 ಎಲೆಗಳನ್ನು ಅಗೆದು ಅದರ ರಸ ಸೇವಿಸೋದ್ರಿಂದ ನಿಮ್ಮ ರಕ್ತದೊತ್ತಡ ಕ್ಷಣ ಮಾತ್ರದಲ್ಲಿ ನಿಯಂತ್ರಣಕ್ಕೆ ಬಂದುಬಿಡುತ್ತೆ. ಇಲ್ಲಿರೋ ಒಂದು ಅಪಾಯ ಅಂದರೆ ಇದರ ಹೆಚ್ಚು ಸೇವನೆಯಿಂದ ಲೋ ಬಿ ಪಿ ಆಗೋ ಸಾಧ್ಯತೆಗಳಿರುತ್ತವೆ. ಇನ್ನು ಈ ಗಿಡದ ಎಲೆಗಳನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಟ್ಟುಕೊಳ್ಳೋದು, ಪ್ರತಿನಿತ್ಯ ಆ ಪುಡಿಯನ್ನು ಒಂದು ಲೋಟ ನೀರಿನಲ್ಲಿ ಅಥವಾ ಹಣ್ಣಿನ ರಸದಲ್ಲಿ ಬೆರೆಸಿಕೊಂಡು ಕುಡಿಯೋದ್ರಿಂದ ಡಯಾಬಿಟೀಸ್ ನಿಯಂತ್ರಣಕ್ಕೆ ಬರುತ್ತೆ. ಇನ್ನು ಈ ಎಲೆಗಳಿಂದ ಹರ್ಬಲ್ ಟೀ ಮಾಡಿಕೊಂಡು ಕುಡಿಯೋ ಪದ್ಧತಿ ಕೂಡ ಇದೆ. ಆದರೆ ನಿಮಗೆ ಗೊತ್ತಿರಲಿ, ಇದು ಅತ್ಯಂತ ರುಚಿಕರವಾದ ಎಲೆಯಲ್ಲ. ಕಡು ಕಹಿಯನ್ನು ನಾಲಿಗೆ ಅನುಭವಿಸಲೇಬೇಕು. ಈ ಕಾಶಿ ಕಣಗೆಲೆ ಗಿಡದ ಹೂಗಳಿವೆಯಲ್ಲ, ಇವುಗಳನ್ನು 1 ಕಪ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಫಿಲ್ಟರ್ ಮಾಡಿಕೊಂಡು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಡಯಾಬಿಟಿಸ್ ನಿಯಂತ್ರಣ ಸಾಧ್ಯವಾಗುತ್ತೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಗಮನದಲ್ಲಿಟ್ಕೊಳ್ಳಿ, ಯಾರ ದೇಹಕ್ಕೆ ಯಾವ ಪ್ರಮಾಣದ ಔಷಧವನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ವೈದ್ಯರೇ ನಿರ್ಧಾರ ಮಾಡಬೇಕು. ಸೆಲ್ಫ್ ಮೆಡಿಕೇಷನ್ ಯಾರಿಗೂ ಒಳ್ಳೆಯದಲ್ಲ. ಇಲ್ಲಿ ಕೂಡ ಈ ಸಸ್ಯದ ಎಲೆ ಹಾಗೂ ಹೂವುಗಳ ಸೇವನೆಯಲ್ಲಿ ಏರುಪೇರಾದರೆ ಲೋ ಬಿ ಪಿ ಮತ್ತು ಲೋ ಶುಗರ್ ಸಮಸ್ಯೆಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಪರಿಚಿತ ಆಯುರ್ವೇದ ವೈದ್ಯರ ಸಲಹೆಯ ಮೇರೆಗೆ ಈ ಔಷಧ ಸೇವನೆಯನ್ನು ಆರಂಭಿಸಿದರೆ ಒಳ್ಳೆಯದು. ಸ್ನೇಹಿತರೆ, ಇದು ನಮ್ಮ ಮನೆಯ ಮುಂದೆ ಹಿತ್ತಲಲ್ಲಿ ಬೇಲಿಯ ಸಾಲುಗಳಲ್ಲಿ ಕಾಣೋ ಕಾಶಿ ಕಣಗಲೆ ಗಿಡದ ಔಷಧೀಯ ವಿಶೇಷ. ಇಂಥ ಮತ್ತಷ್ಟು ಕುತೂಹಲಕಾರಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ M2 ಹೆಲ್ತ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಮಾಹಿತಿ ಹಂಚಿಕೊಳ್ಳೋದಕ್ಕಾಗಿ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ.